ಮನುಷ್ಯನಿಗೆ ವಯಸ್ಸಾದಂತೆ ತನ್ನ ಆಲೋಚನೆ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಮೆದುಳು. ಹೌದು, ನಮ್ಮ ಮೆದುಳು ವಯಸ್ಸು ಇರುವುದಕ್ಕಿಂತ ಹೆಚ್ಚಾಗಿ ತೋರಿಸಬಹುದು ಅಥವಾ ಇರುವುದಕ್ಕಿಂತ ಕಡಿಮೆಯಾಗಿ ತೋರಿಸಬಹುದು. ಆದರೆ ಪ್ರಸ್ತುತ ಮನುಷ್ಯನ ಜೀವನ ಶೈಲಿ ಮೆದುಳನ್ನ ಸಂಕುಚಿತಗೊಳಿಸ್ತಾ ಬರ್ತಾ ಇದೆ. ಇದು ದುರಂತವಾದರೂ ನಂಬಲೇಬೇಕಾದಂತಹ ಒಂದು ವಿಚಾರ. ದಿನದಿಂದ ದಿನಕ್ಕೆ ನಮ್ಮ ಮೆದುಳಿನ ನರತಂತುಗಳು ಸಣ್ಣದಾಗುತ್ತಾ ಬರ್ತಾ ಇವೆ. ಇದರ ಜೊತೆಗೆ ಒಂದಕ್ಕೊಂದರ ಸಂಪರ್ಕ ಕಳೆದುಕೊಳ್ತಾ ಬರ್ತಾ ಇವೆ. ಈ ಒಂದು ಪ್ರಕ್ರಿಯೆ ಈಗಿನ ಆಧುನಿಕ ಜೀವನ ಶೈಲಿಯ ಅನಿವಾರ್ಯತೆ ಆಗಿದೆ. ಹಾಗಾದರೆ ವಯಸ್ಸಾಗುವುದರ ವಿರುದ್ಧ ನಾವು ಹೋರಾಡುವುದಾದರೂ ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ನಮ್ಮ ಮೆದುಳಿನ ಸಾಮರ್ಥ್ಯದ ಒಂದು ಪರೀಕ್ಷೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಆರೋಗ್ಯಕರವಾದಂತಹ ಮೆದುಳಿನ ಬಗ್ಗೆ ಮಾತನಾಡುವಾಗ ಎರಡು ವಿಷಯಗಳ ಬಗ್ಗೆ ಗಮನವನ್ನು ನೀಡಬೇಕು. ಅದರಲ್ಲಿ ಮೊದಲನೆಯದ್ದು ಬಾಹ್ಯವಾಗಿ ಮೆದುಳಿಗೆ ಆಗುತ್ತಿರುವ ತೊಂದರೆಗಳು. ಉದಾಹರಣೆಗೆ, ಮೆದುಳಿಗೆ ಅಗತ್ಯ ಪ್ರಮಾಣದ ರಕ್ತ ಪೂರೈಕೆ ಆಗ್ತಾ ಇದೆಯಾ ಅಂತ ಯೋಚನೆ ಮಾಡಬೇಕು. ಎರಡನೆಯದ್ದಾಗಿ, ಆಂತರಿಕವಾಗಿ ಹೇಗೆ ನಮ್ಮ ಮೆದುಳಿನ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಬೇಕು. ಯಾವುದೋ ಒಂದು ಮಾತ್ರೆ ನುಂಗಿದ ತಕ್ಷಣ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂದ್ಕೊಳ್ಳೋದು ತಪ್ಪು. ಆದರೆ ವಯಸ್ಸಾದಂತೆ ವ್ಯಕ್ತಿಯ ಮಾನಸಿಕ ಚಟುವಟಿಕೆಗಳಲ್ಲಿ ತುಂಬಾ ಬದಲಾವಣೆಗಳು ಕಂಡುಬರುವ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಹಾದು ಹೋಗಿವೆ. ನಾವು ನಿತ್ಯ ಯಾವ ಕೆಲಸ ಅಥವಾ ಚಟುವಟಿಕೆಗಳಲ್ಲಿ ಇರ್ತೇವೆ ಅನ್ನೋದು ನಮ್ಮ ಮೆದುಳಿನ ಆರೋಗ್ಯ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ನಮ್ಮ ನಿತ್ಯ ಜೀವನದಲ್ಲಿ ಬುದ್ಧಿಶಕ್ತಿ ಮತ್ತು ಮೆದುಳಿಗೆ ಸವಾಲೊಡ್ಡುವಂತಹ ಚಟುವಟಿಕೆ ಮಾಡದೇ ಇರುವವರಿಗಿಂತ ಸದಾ ನಮ್ಮ ಮೆದುಳು ಚಟುವಟಿಕೆಯಿಂದ ಇರುವಂತೆ ಮಾಡುವ ಒಗ್ಗಟ್ಟು ಅಥವಾ ಆಟವಾಡುವವರ ಮೆದುಳು ಸದಾ ಯೌವನದಿಂದ ಕೂಡಿರುತ್ತೆ ಅಂತ ತುಂಬಾ ರಿಸರ್ಚ್ಗಳು ಹೇಳ್ತಾ ಬರ್ತಾ ಇವೆ. ಹಾಗಂತ ಬಿಡಿಸಲಾಗದ ಕಠಿಣ ಪ್ರಶ್ನೆಗಳನ್ನ ಎದುರಿಸೋದು, ಆಟಗಳನ್ನ ಆಡಿದರೆ ಮೆದುಳು ಮತ್ತಷ್ಟು ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಅದರ ಬದಲು ಮನೋರಂಜನೆ, ಉತ್ಸಾಹ ನೀಡುವಂತಹ ಜೊತೆಗೆ ಮೆದುಳಿಗೆ ಕೆಲಸ ಕೊಡುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ನಮ್ಮ ಚಟುವಟಿಕೆಗಳೇ ನಮ್ಮ ಜ್ಞಾನಾರ್ಜನೆಗೆ ಬೇಡಿಕೆ ಇರುವಂತಹ ಅಭ್ಯಾಸಗಳು ಆರೋಗ್ಯಕರ ಮೆದುಳಿಗೆ ಸಹಕರಿಸುತ್ತೆ. ಉದಾಹರಣೆಗೆ, ಯಾರಲ್ಲಿ ಹೆಚ್ಚಿನ ಹೈಕ್ಯು, ಉನ್ನತ ಶಿಕ್ಷಣ, ಸದಾ ಬುದ್ಧಿಶಕ್ತಿಗೆ ಸವಾಲೊಡ್ಡುವ ಉದ್ಯೋಗ ಮಾಡ್ತಾರೋ ಅವರು ಬುದ್ಧಿ ಮಾಧ್ಯರಾಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಅಂತಹ ವ್ಯಕ್ತಿಗಳ ಮೆದುಳು ಅವರ ಮನಸ್ಸಿಗೆ ಇರಬೇಕಾದ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುತ್ತೆ. ತುಂಬಾ ರೀತಿಯ ಮರಣೋತ್ತರ ಪರೀಕ್ಷೆಗಳ ಸಂಶೋಧನೆ ಹೇಳುವಂತೆ ಕಡಿಮೆ ಬುದ್ಧಿಶಕ್ತಿ ಇರುವವರಿಗಿಂತ ಹೆಚ್ಚು ಕ್ರಿಯಾಶೀಲ ಬುದ್ಧಿವಂತರ ಮೆದುಳು ತುಂಬಾ ರೀತಿ ಹಾನಿಗೊಳಗಾಗಿದ್ರೂ ಸಹ ಬುದ್ಧಿ ಮಾಧ್ಯರಾಗುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತಂತೆ. ನಮ್ಮಲ್ಲಿರುವ ಜ್ಞಾನದ ಕ್ರಿಯಾಶೀಲತೆಯ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವ ದಾರಿಗಳು ತುಂಬಾನೇ ಇವೆ. ಆ ದಾರಿಗಳು ಹೇಗೆ ನಮ್ಮ ಮೆದುಳು ಆರೋಗ್ಯವನ್ನ ವೃದ್ಧಿಸುತ್ತೆ ಅಂತ ಅರ್ಥ ಮಾಡಿಕೊಂಡಷ್ಟು ನಾವು ನಮ್ಮ ಮೆದುಳನ್ನ ಆರೋಗ್ಯವಾಗಿಟ್ಟುಕೊಳ್ಳುವ ಹೊಸ ತಂತ್ರವನ್ನ ಕಂಡುಕೊಳ್ಳಬಹುದು. ಗಮನಿಸಬೇಕಾದಂತಹ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಜ್ಞಾನ ಭಂಡಾರವನ್ನ ಕ್ರಿಯಾಶೀಲತೆಯಿಂದ ಇಟ್ಟುಕೊಳ್ಳುವುದು ಕೇವಲ ಸ್ವಲ್ಪ ಹೊತ್ತು ಕುಳಿತು ಪುಸ್ತಕಗಳನ್ನು ಓದುವವರಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಆದ್ದರಿಂದ ನಾವು ಸಾಮಾನ್ಯ ಗ್ರಹಿಕೆಯಿಂದಲೂ ಅಂದ್ರೆ ಜನರಲ್ ನಾಲೆಜ್ ಇಂದಲೂ ಸಹ ತುಂಬಾ ಚಟುವಟಿಕೆಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡ್ರೆ ಮಾತ್ರ ನಮ್ಮ ಮೆದುಳು ನಮ್ಮ ವಯಸ್ಸಿಗೆ ತಕ್ಕಂತೆ ಇರುತ್ತೆ. ಇಲ್ಲದಿದ್ದರೆ ವಯಸ್ಸು ಬೆಳೆಯುತ್ತಾ ಬೆಳೆಯುತ್ತಾ ನಮ್ಮ ಮೆದುಳಿನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಆದ್ದರಿಂದ ಮನೋರಂಜನೆ, ಆಟ, ತುಂಟಾಟ ಮತ್ತಿತರ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕು. ನಮ್ಮ ಮೆದುಳು ಚುರುಕಾಗಬೇಕು. ಅಂದ್ರೆ ನಾವು ಒಂದೇ ಜಾಗದಲ್ಲಿ ಕುಳಿತು ಒಂದೇ ಆಲೋಚನೆ ಮಾಡ್ತಾ ಇದ್ರೆ ನಮ್ಮ ಮೆದುಳು ಚುರುಕಾಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹೆಚ್ಚಾಗಿ ನಮ್ಮಲ್ಲಿ ಜನರಲ್ ನಾಲೆಜ್ ಮೂಡಬೇಕಂದ್ರೆ ಅತಿ ಹೆಚ್ಚು ಜನರ ಜೊತೆ ಬೆರೆಯಿರಿ, ಅತಿ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಒಲವನ್ನ ನೀಡಿ. ಇದರಿಂದ ನಮ್ಮ ಒಂದು ಮೆದುಳು ಚುರುಕಾಗುತ್ತೆ. ನಮಗೆ ವಯಸ್ಸು 50 ಆದರೂ 60 ಆದರೂ 70 ಆದರೂ ನಮ್ಮ ಮೆದುಳು 30 ವರ್ಷದವರ ಹಾಗೆ ಇರುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಚಿಕ್ಕ ಮಾಹಿತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.